ವೆಲ್ಕಮ್ ಬ್ಯಾಕ್ ಟು ಈನಾರದ ಚಾನಲ್. ಈನಾರದ ಪೂಜಾ ಸ್ಟ್ಯಾಂಡ್ ಬಳಸಿಕೊಂಡು ಎರಡು ಕಳಶಗಳನ್ನು ಹೇಗೆ ಕೂರಿಸ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಟೇಬಲ್ಗೆ ಸ್ಕ್ವೇರ್ ರಾಡ್ನ ಫಿಕ್ಸ್ ಮಾಡ್ಕೋಬೇಕು. ಎರಡು ರಿಂಗ್ಗಳನ್ನು ಆಪೋಸಿಟ್ ಡೈರೆಕ್ಷನ್ನಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಮೊದಲಿಗೆ ದೊಡ್ಡ ರಿಂಗನ್ನು ಹಾಕ್ಕೋಬೇಕು. ಎರಡು ರಿಂಗ್ಗಳಿಗೆ ಸರಿ ಹೊಂದುವಂಥ ಕಳಶಗಳನ್ನ ಇಡಬೇಕು. ಒಂದು ಕಳಶಕ್ಕೆ ಬ್ಲೌಸ್ ಪೀಸಿಂದ ಶಲ್ಯ ಪಂಚೆ ಉಡಿಸ್ಬೇಕು, ಇನ್ನೊಂದು ಕಳಶಕ್ಕೆ ಬ್ಲೌಸ್ ಪೀಸಿಂದ ಸೀರೆ ಉಡಿಸ್ಬೇಕು. ಫೋಲ್ಡ್ ಮಾಡಿರೋ ಬ್ಲೌಸ್ ಪೀಸ್ನ ಕಳಶಕ್ಕೆ ಪಂಚೆ ಥರ ಕಟ್ಕೋಬೇಕು. ಒಂದು ಬ್ಲೌಸ್ ಪೀಸಿಂದನೂ ಕಳಶಕ್ಕೆ ಉಡಿಸ್ಬೋದು. ಹೆಚ್ಚಿನ ನೆರಿಗೆ ಬೇಕು ಅಂದರೆ ಮೂರು ಬ್ಲೌಸ್ ಪೀಸ್ನೂ ಸೇರಿಸ್ಕೋಬೋದು. ನೆರಿಗೆ ಇಟ್ಟಿರೋ ಬ್ಲೌಸ್ ಪೀಸ್ಗಳನ್ನ ಫೋಲ್ಡ್ ಮಾಡಿ ಎಲ್ಲ ಸೇರಿಸಿ ಪಿನ್ ಮಾಡ್ಕೋಬೇಕು. ಕಳಶದ ಹಿಂದೆಗಡೆ ಬ್ಲೌಸ್ ಪೀಸ್ನ ಟೈಟಾಗಿ ಎಳೆದು ಪಿನ್ ಮಾಡ್ಕೋಬೇಕು. ಪ್ಲೈನ್ ಬಟ್ಟೆಗೆ ಬಾರ್ಡ್ರು ಸೇರಿಸಿ ಈ ರೀತಿ ನೆರಿಗೆ ಹಿಡಿದು ಹೊಲಿದು ಇದನ್ನು ಕೂಡ ಕಚ್ಚೆ ಥರ ಕಳಶಕ್ಕೆ ಹಾಕ್ಕೋಬೋದು. ಶಲ್ಯ ಹಾಕೋದಕ್ಕೆ ಕಡ್ಡಿ ಅಥವಾ ಕಂಬಿನ ಕಳಶದ ಕಂಠಕ್ಕೆ ಕಟ್ಕೋಬೇಕು. ಬ್ಲೌಸ್ ಪೀಸ್ನ ಫೋಲ್ಡ್ ಮಾಡಿ ಶಲ್ಯ ಥರ ಹಾಕಬೇಕು. ಈ ರೀತಿ ಸರಳವಾಗಿ ಎರಡು ಕಳಶಗಳನ್ನು ಇಟ್ಟು ಅಲಂಕಾರ ಮಾಡಬಹುದು. ಈನಾರದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ.